ಹಾಯ್ ಫ್ರೆಂಡ್ಸ್, ಪ್ರಜ್ವಲ್ ರೇವಣ್ಣಂದು ಎನ್ನಲಾದ ಅಶ್ಲೀಲ ವಿಡಿಯೋ ಹೊರಬರ್ತಿದ್ದಂತೆ ಈ ಬಗ್ಗೆ ಚರ್ಚೆ ಜೋರಾಗಿದೆ. ಹಾಗಾದ್ರೆ ದೇಶದ ಮೊದಲ ಕಾಮಕಾಂಡದ ಬಗ್ಗೆ ನಿಮಗೆ ಗೊತ್ತಾ? ದಲಿತ ನಾಯಕನ ರಾಜಕೀಯ ಜೀವನ ಹೇಗೆ ಹಾಳು ಮಾಡಲಾಯಿತು? ಗಾಂಧಿ ಕುಟುಂಬ ಅಂದು ಮಾಡಿದ್ದೆಂತ ಕೆಲಸ? ಆ ಒಂದು ಕಾಂಡ ದಲಿತನೊಬ್ಬ ಪ್ರಧಾನಿಯಾಗೋದು ತಪ್ಪಿಸಿತ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ದಲಿತ ನಾಯಕ ಜಗಜೀವನ್ ರಾಮ್. ಹೌದು, ಬಾಬು ಜಗಜೀವನ್ ರಾಮ್ ಅಂಬೇಡ್ಕರ್ ಬಳಿಕ ದೇಶ ಕಂಡ ಅತಿದೊಡ್ಡ ದಲಿತ ನಾಯಕ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಪ್ರಬಲವಾಗಿ ಬೆಳೆದ ರಾಜಕಾರಣಿ. ಇವರನ್ನು ಬಾಪೂಜಿ ಅಂತಲೇ ಕರೆಯಲಾಗುತ್ತೆ. 1946 ತಮ್ಮ ಅಂತ್ಯದವರೆಗೆ, ಅಂದ್ರೆ ಸುಮಾರು 40 ಕಾಲ ನಿರಂತರವಾಗಿ ಸಂಸದರಾಗಿ ಆಯ್ಕೆ ಆಗಿದ್ರು. ಹೆಚ್ಚು ಕಾಲ ಸಂಸದ ಮತ್ತು ಸಚಿವರಾಗಿದ್ದ ಏಕೈಕ ರಾಜಕಾರಣಿ ಅನ್ನೋ ಹೆಗ್ಗಳಿಕೆಗೂ ಇವರು ಪಾತ್ರವಾಗಿದ್ದಾರೆ. ಮೊದಲು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ಜಗಜೀವನ್ ರಾಮ್ 1977 ಜನತಾ ಸರ್ಕಾರ ರಚನೆಯಾದಾಗ ಅದರ ಭಾಗವಾದ್ರು. ರಕ್ಷಣಾ ಸಚಿವರಾಗಿದ್ದ ಇವರು 1979 ಉಪ ಪ್ರಧಾನಿಯೂ ಆದ್ರು. ಇಷ್ಟು ದೊಡ್ಡ ಹುದ್ದೆಗೇರಿದ ಮೊದಲ ದಲಿತ ನಾಯಕ ಎನಿಸಿಕೊಂಡ್ರು. ಉಪ ಪ್ರಧಾನಿಯಾಗಿದ್ದಾಗ ಇವರ ರಾಜಕೀಯ ಹಿಡಿತ ಹೇಗಿತ್ತು ಅಂದ್ರೆ ಮುಂದಿನ ಪ್ರಧಾನಿ ಅಂತಲೇ ಬಿಂಬಿತವಾಗಿದ್ರು. ಆದ್ರೆ ಆ ಒಂದು ಘಟನೆ ಇವರ ರಾಜಕೀಯ ಜೀವನವನ್ನೇ ಹಾಳು ಮಾಡಿಬಿಡ್ತು. ಅದು 1978 August 21 ಬೆಳಗ್ಗೆ ಜಗಜೀವನ್ ರಾಮ್ ಮಗನಿಂದ ದೂರು. ಜಗಜೀವನ್ ರಾಮ್ ಮಗ ಸುರೇಶ್ ಕುಮಾರ್ ಅವರಿಗೆ 40 ವಯಸ್ಸಾಗಿತ್ತು. ದೆಹಲಿ ಯೂನಿವರ್ಸಿಟಿಯ ಸುಷ್ಮಾ ರಾಣಿ ಅನ್ನೋ ಹುಡುಗಿಯನ್ನ ಪ್ರೀತಿಸ್ತಿದ್ರು. 1978 August 21 ಸುರೇಶ್ ದೆಹಲಿಯ ಕಾಶ್ಮೀರಿ ಗೇಟ್ ಪೊಲೀಸ್ ಸ್ಟೇಷನ್ಗೆ ಬಂದ್ರು. ಫುಲ್ ಹೆದರಿಕೊಂಡಿದ್ದ ಅವರು ಒಂದು ದೂರು ನೀಡಿದ್ರು. ಆ ದೂರಿನಲ್ಲಿ ಏನಿತ್ತು ಅಂದ್ರೆ, ನಿನ್ನೆ ಅಂದ್ರೆ 20 ಸಂಜೆ ನಾನು ಮತ್ತು ತನ್ನ ಗರ್ಲ್ ಫ್ರೆಂಡ್ ಸುಷ್ಮಾ ರಾಣಿ ಕಾರಿನಲ್ಲಿ ಹೋಗ್ತಿದ್ವಿ. ಆಗ 10-12 ಜನ ನಮ್ಮ ಕಾರು ಅಡ್ಡಗಟ್ಟಿದ್ರು. ನಮ್ಮನ್ನು ಬಂದೂಕು ತೋರಿಸಿ ಅಪಹರಿಸಿದ್ರು. ನಂತರ ಗ್ರಾಮವೊಂದಕ್ಕೆ ಕರ್ಕೊಂಡು ಹೋಗಿ ಸ್ಕೂಲ್ ಒಳಗೆ ಕೂಡಿ ಹಾಕಿದ್ರು. ಹಲವಾರು ಖಾಲಿ ಪೇಪರ್ಗಳಿಗೆ ಸಹಿ ಹಾಕುವಂತೆ ಒತ್ತಾಯಿಸಿದ್ರು. ಆದ್ರೆ ಸಹಿ ಹಾಕೋದಿಲ್ಲ ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಹೊಡೆದ್ರು. ಪ್ರಜ್ಞೆ ತಪ್ಪಿಸಿದ್ರು. ಪ್ರಜ್ಞೆ ಬಂದಾಗ ಒಂದಷ್ಟು ಫೋಟೋಗಳನ್ನ ತೋರಿಸಿದ್ರು. ಅದರಲ್ಲಿ ಪ್ರಜ್ಞೆ ತಪ್ಪಿದ ನಾನು ಸುಷ್ಮಾ ಜೊತೆಗೆ ಬೆತ್ತಲೆಯಾಗಿರೋ ಫೋಟೋಗಳಿದ್ವು. ಹೀಗಂತ ದೂರು ದಾಖಲಿಸಿದ್ರು. ಪೊಲೀಸರು FIR ದಾಖಲಿಸಿದ್ರು. ಪೊಲೀಸರ ತನಿಖೆ ಸುದ್ದಿ ಲೀಕ್. ಪೊಲೀಸರು ತನಿಖೆ ಶುರು ಮಾಡಿದ್ರು. ಸುರೇಶ್ ಕುಮಾರ್ ಸಹಿ ಮಾಡಿದ್ದ ಒಂದಷ್ಟು ಪತ್ರಗಳು ಮತ್ತು ಆ ಅಶ್ಲೀಲ ಫೋಟೋಗಳನ್ನು ಹುಡುಕೋದು ಅವರ ಗುರಿಯಾಗಿತ್ತು. ಈ ಸಂಬಂಧ ಮೊದಲಿಗೆ ಯುನೈಟೆಡ್ ನ್ಯೂಸ್ ಆಫ್ ಇಂಡಿಯಾದಲ್ಲಿ ಸುದ್ದಿ ಪ್ರಕಟವಾಯಿತು. ಆದ್ರೆ ಅಶ್ಲೀಲ ಫೋಟೋಗಳನ್ನು ಪಬ್ಲಿಷ್ ಮಾಡಲಿಲ್ಲ. ಜಸ್ಟ್ ಸುದ್ದಿ ಮಾತ್ರ ಪ್ರಕಟವಾಗಿತ್ತು. ಜಗಜೀವನ್ ರಾಮ್ ಮಗನ ಜೊತೆ ಹೀಗಾಗಿದೆ. ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಆ ಫೋಟೋಗಳನ್ನು ಹುಡುಕ್ತಿದ್ದಾರೆ ಅಂತ ಸುದ್ದಿ ಬಂದಿತ್ತು. ಆದ್ರೆ ಆ ಫೋಟೋಗಳು ಮತ್ತು ದಾಖಲೆಗಳು ಪೊಲೀಸರಿಗೆ ಸಿಗೋ ಮುನ್ನವೇ ಇಂಡಿಯನ್ ಎಕ್ಸ್ಪ್ರೆಸ್ ನ ರಿಪೋರ್ಟರ್ ಒಬ್ಬರಿಗೆ ಸಿಕ್ಬಿಡ್ತು. ಇಂಡಿಯನ್ ಎಕ್ಸ್ಪ್ರೆಸ್ ಸುದ್ದಿ ಪ್ರಕಟಿಸೋ ಮುನ್ನವೇ ಎಕ್ಸ್ಪ್ರೆಸ್ ನ್ಯೂಸ್ ಸರ್ವಿಸ್ ಅನ್ನೋ ಸುದ್ದಿ ಸಂಸ್ಥೆ ತನ್ನ ಪೇಪರ್ನಲ್ಲಿ ಈ ಸುದ್ದಿ ಪ್ರಕಟಿಸ್ತು. ದೇಶದ ದೊಡ್ಡ ರಾಜಕಾರಣಿಯ ಮಗ ಕಾಮಕಾಂಡದಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೆಡ್ಲೈನ್ ಕೂಡ ಕೊಟ್ಟಿತ್ತು. ಈ ಕೇಸಲ್ಲಿ ಚರಣ್ ಸಿಂಗ್ ಅವರ ನೇತೃತ್ವದ ಅಖಿಲ ಭಾರತೀಯ ಕಿಸಾನ್ ಸಮ್ಮೇಳನ್ ಅನ್ನೋ ಸಂಘಟನೆಯ ಹೆಸರು ಕೇಳಿ ಬಂದಿತ್ತು. ಆದ್ರೆ ಚರಣ್ ಸಿಂಗ್ ಬೆಂಬಲಿತ ರಾಜಕಾರಣಿಗಳು ಇದು ಸುರೇಶ್ ಕುಮಾರ್ದೇ ಫೋಟೋ, ಅದು ಲೀಕ್ ಆಗಿರೋದ್ರಿಂದ ಹೀಗೆ ಕತೆ ಹೇಳ್ತಿದ್ದಾರೆ ಅಂತ ಆರೋಪಿಸಿದ್ರು. ಮನೇಕಾ ಗಾಂಧಿ ಮಾಡಿದ್ದೆಂತ ಕೆಲಸ? ದೇಶವನ್ನೇ ಬೆಚ್ಚಿ ಬೀಳಿಸಿತ್ತು ಆ ವರದಿ. ಇಂದಿರಾ ಗಾಂಧಿ ಮಗ ಸಂಜಯ್ ಗಾಂಧಿ ಹೆಂಡತಿ ಮನೇಕಾ ಗಾಂಧಿ. ಈಕೆ ಸೂರ್ಯ ಅನ್ನೋ ಮ್ಯಾಗಝಿನ್ ನಡೆಸ್ತಿದ್ರು. ಸುರೇಶ್ ಕುಮಾರ್ ಅಶ್ಲೀಲ ವಿಡಿಯೋ ಪ್ರಕರಣ ಆಗ ತಣ್ಣಗಾಗೋಕೆ ಶುರುವಾಗಿತ್ತು. ಆದ್ರೆ ಸೂರ್ಯ ಮ್ಯಾಗಝಿನ್ ನ ಅಕ್ಟೋಬರ್ ಸಂಚಿಕೆಯಲ್ಲಿ ದಿ ರಿಯಲ್ ಸ್ಟೋರಿ ಅನ್ನೋ ಹೆಸರಲ್ಲಿ ಒಂದು ವರದಿ ಪ್ರಕಟಿಸಲಾಯಿತು. ಜೊತೆಗೆ ಸುರೇಶ್ ಕುಮಾರ್ ಮತ್ತು ಸುಷ್ಮಾ ರಾಣಿಯ ಎಲ್ಲಾ ಬೆತ್ತಲೆ ಫೋಟೋಗಳನ್ನು ಪಬ್ಲಿಷ್ ಮಾಡಲಾಯಿತು. ಈವರೆಗೆ ಯಾವ ಪತ್ರಿಕೆ ಮ್ಯಾಗಝಿನ್ ಕೂಡ ಈ ಫೋಟೋಗಳನ್ನ ಪ್ರಕಟಿಸಿರಲಿಲ್ಲ.
ಆದ್ರೆ ಸೂರ್ಯ ಮ್ಯಾಗಝೀನ್ ಆ ಕೆಲಸ ಮಾಡಿತ್ತು. ಆದ್ರೆ ಆ ಫೋಟೋಗಳು ಪ್ರಜ್ಞೆ ತಪ್ಪಿಸಿ ತೆಗೆದ ಫೋಟೋಗಳಂತೆ ಇರಲಿಲ್ಲ. ಸುರೇಶ್ ಕುಮಾರ್ ಮತ್ತು ಸುಷ್ಮಾ ರಾಣಿ ಪ್ರಜ್ಞೆ ಇರುವಾಗಲೇ ತೆಗೆದಿದ್ದ ಫೋಟೋಗಳು ಅವಾಗಿದ್ದವು. ಇಂತಹ ಫೋಟೋಗಳಿರೋ 120,000 ಮ್ಯಾಗಝೀನ್ಗಳನ್ನು ಪ್ರಿಂಟ್ ಮಾಡಿಸಲಾಯಿತು. ಅದನ್ನು ವಿತರಕರಿಗೆ ನೀಡದೆ ನೇರವಾಗಿ ಮ್ಯಾಗಝೀನ್ ಅಂಗಡಿಗಳಿಗೆ ತಲುಪಿಸಲಾಯಿತು. ಈ ಜವಾಬ್ದಾರಿಯನ್ನು ಖುದ್ದು ಸಂಜಯ್ ಗಾಂಧಿ ಹೊತ್ತುಕೊಂಡಿದ್ರು. ಹೀಗೆ ಇಡೀ ದೇಶದ ಮುಂದೆ ದಲಿತ ನಾಯಕ ಜಗಜೀವನ್ ರಾಮ್ ಮಗನನ್ನು ಬೆತ್ತಲು ಮಾಡಲಾಯಿತು. ಜೊತೆಗೆ ಈ ಫೋಟೋದಲ್ಲಿ ಸುರೇಶ್ ಕುಮಾರ್ ಜೊತೆಗಿರೋ ಸುಷ್ಮಾ ಅಂತಾರಾಷ್ಟ್ರೀಯ ಗೂಢಾಚಾರಿಗಳು ಮತ್ತು ಚೀನಾ ರಾಯಭಾರಿ ಕಚೇರಿಯ ಕೈಗೊಂಬೆ ಆಗಿದ್ದಾಳೆ. ಜಗಜೀವನ್ ರಾಮ್ ದೇಶದ ರಕ್ಷಣಾ ಸಚಿವರಾಗಿದ್ರು. ಹೀಗಾಗಿ ಭಾರತದ ಭದ್ರತೆಗೆ ಸಂಬಂಧಿಸಿದ ವಿಚಾರಗಳನ್ನು ಸುರೇಶ್ ಕುಮಾರ್ರಿಂದ ತಿಳಿದುಕೊಳ್ಳಲು ಹೀಗೆ ಮಾಡಲಾಗಿದೆ ಅಂತ ಕೂಡ ಬರೆಯಲಾಗಿತ್ತು. ಆದ್ರೆ ಅದಕ್ಕೆ ಯಾವುದೇ ರೀತಿಯ ಸಾಕ್ಷ್ಯಗಳಿರಲಿಲ್ಲ. ಜಗಜೀವನ್ ರಾಮ್ ರಾಜಕೀಯ ಜೀವನ ಅಂತ್ಯ. ಸೂರ್ಯ ಮ್ಯಾಗಝೀನ್ನ ಈ ವರದಿ ಜಗಜೀವನ್ ರಾಮ್ ವಿರುದ್ಧ ಕಾಂಗ್ರೆಸ್ ತೀರಿಸಿಕೊಂಡ ಸೇಡು ಅಂತ ಕೂಡ ಹೇಳಲಾಯಿತು. ಯಾಕಂದ್ರೆ 3 ದಶಕಗಳ ಕಾಲ ಕಾಂಗ್ರೆಸ್ನಲ್ಲಿದ್ದ ಜಗಜೀವನ್ ರಾಮ್ ತುರ್ತು ಪರಿಸ್ಥಿತಿಯ ನಂತರ ಜನತಾ ಪಕ್ಷಕ್ಕೆ ಸೇರಿಬಿಟ್ರು. ಇದರಿಂದಲೇ ಸಂಜಯ್ ಗಾಂಧಿ ಸಿಟ್ಟಿಗೆದ್ದು ಹೀಗೆ ಮಾಡಿದ್ರು ಅಂತ ಆಗ ಚರ್ಚೆ ಆಗಿತ್ತು. ಒಟ್ನಲ್ಲಿ ಇದರಿಂದ ದೇಶದ ಮುಂದೆ ಸುರೇಶ್ ಕುಮಾರ್ ಜೊತೆಗೆ ತಂದೆ ಜಗಜೀವನ್ ರಾಮ್ ಕೂಡ ತಲೆ ತಗ್ಗಿಸುವಂತಾಯ್ತು. ಆದ್ರೆ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಮನೇಕಾ ಗಾಂಧಿಗೂ ಅದೇ ರೀತಿ ಆಗಿದೆ. 2016 ಮನೇಕಾ ಮಗ ವರುಣ್ ಗಾಂಧಿಯದ್ದು ಎನ್ನಲಾದ ಅಶ್ಲೀಲ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿದ್ವು. ಕಣ್ಣೀರಿಟ್ಟಿದ್ರು ಜಗಜೀವನ್ ರಾಮ್. 1979 ಮೊರಾರ್ಜಿ ದೇಸಾಯಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಚರಣ್ ಸಿಂಗ್ ಪ್ರಧಾನಿಯಾದ್ರು. ಆದ್ರೆ ಅವರಿಗೆ ಮೆಜಾರಿಟಿ ಇರಲಿಲ್ಲ. ಜಗಜೀವನ್ ರಾಮ್ಗೆ 205 ಸಂಸದರ ಬೆಂಬಲ ಇತ್ತು. ಜಸ್ಟ್ 65 ಸಂಸದರ ಬೆಂಬಲ ಸಿಕ್ಕಿದ್ರೆ ಸರ್ಕಾರ ರಚನೆ ಸಾಧ್ಯವಾಗ್ತಿತ್ತು. ಆದ್ರೆ ಅವರಿಗೆ ಸರ್ಕಾರ ರಚನೆಗೆ ರಾಷ್ಟ್ರಪತಿಗಳು ಅವಕಾಶವನ್ನೇ ನೀಡಲಿಲ್ಲ. ಮಧ್ಯಂತರ ಚುನಾವಣೆಯನ್ನ ಘೋಷಿಸಿದ್ರು. ಹೀಗೆ ಜಗಜೀವನ್ ರಾಮ್ ಪ್ರಧಾನಿಯಾಗೋದು ತಪ್ಪಿತು. ಅಂದು ತಾನು ಮತ್ತು ತನ್ನ ಮಗನಿಗಾದ ಅನ್ಯಾಯವನ್ನು ನೆನೆದು ಕಣ್ಣೀರಿಟ್ಟಿದ್ರು ಜಗಜೀವನ್ ರಾಮ್. ಇವರ ಮಗ ಸುರೇಶ್ ಕುಮಾರ್ 46ನೇ ವಯಸ್ಸಲ್ಲೇ ವಿಧಿವಶರಾದ್ರು. ಜಗಜೀವನ್ ರಾಮ್ ಕೂಡ 1986 ಬಾರದೂರಿಗೆ ಪಯಣಿಸಿದ್ರು. ಇವರ ಮಗಳು ಮೀರಾ ಕುಮಾರಿ ಕಾಂಗ್ರೆಸ್ನಲ್ಲಿದ್ದು ಈ ಹಿಂದೆ ಸ್ಪೀಕರ್ ಕೂಡ ಆಗಿದ್ರು. ಫ್ರೆಂಡ್ಸ್, ಇದು ದೇಶದ ಮೊದಲ ಕಾಮಕಾಂಡದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ? ದಲಿತ ನಾಯಕ ಪ್ರಧಾನಿಯಾಗೋದು ತಪ್ಪಿಸೋಕೆ ಈ ಷಡ್ಯಂತ್ರ ಮಾಡಲಾಯ್ತಾ? ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.